ಹಣ್ಣು ಬಿಡ್ತಾನ, ಎಲಿ ಬಿಡ್ತಾನ, ನೀರು ಬಿಡ್ತಾನ, ಗಾಳಿ ಬಿಡ್ತಾನ. ಆವಾಗ ಅವನ ಎದುರಿಗೆ ಯಾವ ದೇವ್ರ ನಾಮ ಹೇಳ್ತಿರ್ತಾನ ಅವ್ನು ಬಂದ ಇದ್ರಿಗೆ ನಿಂದಿರ್ತಾನ. ಮನುಷ್ಯ ಮಾಡ್ಬೋದು ಇದನ್ನ? ಮಾಡ್ಬೋದು. ಅಂದ್ರೆ ಏನೋ ಏನು ಭೂಮಿ ಮ್ಯಾಗ ಇದ್ರು ಆಟ ಹೋದ್ರು ಆಟ ಅನ್ನುವಂತ ವಿಚಾರಕ್ಕೆ ಬಂದಿರ್ತಾರೆ ಕೆಲವು ಮಂದಿ. ಓಕೆ, ತಮ್ಮ ಸಾಧನೆ ಆಗದೆ ಇದ್ದಾಗ ಅಂತವ್ರು ಇದನ್ನ ಮಾಡ್ತಾರೆ. ಅವರಲ್ಲಿ ಶಕ್ತಿ ಹಂಗಿದ್ದು ಪಾರು, ಹಿಂಗೆ ಮಠದ ಮುಂದೆ ಹೆಣ ಹೊಂಟೈತೆ ಅಂದ್ರೆ ಎಬ್ಬಿಸಿ ಜೀವಂತ ಮಾಡಿ ಹಾಳು ಕಳಿಸ್ಯಾರ ಅವರು. ಅದು ತಪಸ್ಸು. ತಿಳಿ ಬುರುಡಿ ತಗೊಂಡ್ ನೋಡ್ರೆ ಅದ್ರ ಮ್ಯಾಗ ಲಿಪಿ ಇರುತ್ತ, ಬ್ರಹ್ಮ ಲಿಪಿ ಅಂತ ಹೇಳ್ತಾರ ಅದಕ್ಕೆ. ಪ್ರತಿಯೊಂದು ಬುರುಡಿಗೂ ಇರ್ತೈತೆ. ಈ ಕಲಿಯುಗದಾಗ ಏಳು ರಾತ್ರಿ ಏಳು ಆಗಲಿ ಎಲ್ಲ ಬಿಟ್ಟು ಕುಂತ ನಾನು ದೇವ್ರು ಬರ್ತಾನೆ. ತಪಸ್ಸಿನ ಬಗ್ಗೆ ನೀವು ಹೇಳಿದ್ರಿ, ತಪಸ್ಸು ಯಾವ ರೀತಿ ಅದರ ಸಾಧನೆ ವಿಚಾರ ಬಗ್ಗೆ ಮಾತಾಡಿ. ತಪಸ್ಸು ಅಂತಂದ್ರೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ತಪಸ್ಸು ಅಂತಂದ್ರೆ ತಪ್ಪಿಸುವಂಥದ್ದು. ತಪ್ಪಿಸು ಅಂದ್ರೆ ಸುಡುವಂಥದ್ದು. ಸುಡು ಓಕೆ, ಸುಡುವಂಥದ್ದು. ಇದಕ್ಕೆ ತಪಸ್ಸು ಅಂತ ಹೇಳ್ತಾರ. ತಪಸ್ಸ ಬೇರೆ, ಧ್ಯಾನನ ಬೇರೆ, ಮತ್ತು ಯೋಗನ ಬೇರೆ. ಯೋಗ ಧ್ಯಾನ ಎರಡು ಒಂದ ಅಲ್ಲ. ತಪಸ್ಸು ಅದು ಬೇರೆ. ತಪಸ್ಸು ಅನ್ನುವಂಥದ್ದು ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಅದು ತಪಸ್ಸು ಅಂತಂದ್ರೆ ಯಾವುದೋ ಒಂದು ದೇವರು ದೇವತೆಗಳಿರ್ತಾರಲ್ಲ, ಬ್ರಹ್ಮ ಇರ್ಬೋದು, ವಿಷ್ಣು ಇರ್ಬೋದು, ಶಿವ ಇರ್ಬೋದು, ಅಥವಾ ಇನ್ಯಾರೋ ಇರ್ಬೋದು, ಅವರು ಒಂದು ನಾಮ ಹಿಡ್ಕೊಂಡು ಒಂದು ಕಡೆ ಕುಂತ್ಬಿಡೋದು ಸುಮ್ಮನೆ. ಅದಕ್ಕೆ ಯಮ ನಿಯಮಾದಿಗಳ ಅವಶ್ಯಕತೆ ಇಲ್ಲ, ಗುರುವಿನ ಅವಶ್ಯಕತೆನೂ ಇಲ್ಲ. ತಪಸ್ಸು ಅಂದ್ರೆ ಯಾವುದೋ ಒಂದು ನಾಮ ಹಿಡ್ಕೊ ಸುಮ್ಮನೆ ಕುಂತ್ಬಿಡೋದು, ಅದನ್ನು ಜಪ ಮಾಡ್ಕೊಂತ ಹೋಗೋದು, ಮಾಡೋದ ಮಾಡೋದ ಮಾಡೋದ. ಅದನ್ನು ಮಾಡ್ಬೇಕಾದ್ರೆ ಕೆಲವು ಮಂದಿ ಸ್ವಲ್ಪ ದಿನ ಹಣ್ಣು ತಿಂದು ಒಂದು ಟೈಮ್ ಹಣ್ಣು ತಿಂದು ತಪಸ್ಸು ಮಾಡ್ತಾರೆ, ಆಮೇಲೆ ಸ್ವಲ್ಪ ದಿನ ಎಲಿ ತಿಂದು ಮಾಡ್ತಾರೆ, ಇನ್ನು ಕೆಲವು ಮಂದಿ ಮುಂದೆ ಗಾಳಿ ಮೇಲೆ ಮಾಡ್ತಾರೆ. ಅಂದ್ರೆ ಹಣ್ಣಿನ ಮುಗದ ಮೇಲೆ ಎಲಿ, ಎಲಿನ ಮುಗದ ಮೇಲೆ ಗಾಳಿ, ನೀರು ಎಲ್ಲ, ನೀರು ನೀರ್ ಮುಗದ ಮೇಲೆ ಗಾಳಿ, ಈ ಟೈಪ್ ಮಾಡಿ ಲಾಸ್ಟಿಗೆ ಗಾಳಿನೂ ಬಿಡ್ತಾನ. ಓಕೆ, ಹಣ್ಣು ಬಿಡ್ತಾನ, ಎಲಿ ಬಿಡ್ತಾನ, ನೀರು ಬಿಡ್ತಾನ, ಗಾಳಿ ಬಿಡ್ತಾನ. ಆವಾಗ ಅವನ ಎದುರಿಗೆ ಯಾವ ದೇವ್ರ ನಾಮ ಹೇಳ್ತಿರ್ತಾನ ಅವ್ನು ಬಂದ ಇದ್ರಿಗೆ ನಿಂದಿರ್ತಾನ. ಅಷ್ಟು ಕಷ್ಟ ಸಾಧನೆ ಇದು. ತಪಸ್ಸು ಮನುಷ್ಯ ಮಾಡ್ಬೋದು ಇದನ್ನ? ಮಾಡ್ಬೋದು. ಅಂದ್ರೆ ಏನೋ ಏನು ಭೂಮಿ ಮ್ಯಾಗ ಇದ್ರು ಆಟ ಹೋದ್ರು ಆಟ ಅನ್ನುವಂತ ವಿಚಾರಕ್ಕೆ ಬಂದಿರ್ತಾರೆ ಕೆಲವು ಮಂದಿ. ಓಕೆ, ತಮ್ಮ ಸಾಧನೆ ಆಗದೆ ಇದ್ದಾಗ ಅಂಥವ್ರು ಇದನ್ನ ಮಾಡ್ತಾರೆ. ಆ ಥರ ಒಂದು ಪ್ರಿಪರೇಷನ್ ಆಗಿರ್ಬೇಕು ಅವರು ಕುತ್ಕೊಳ್ಳೋಕೆ ಮಾಡ್ತಾರೆ. ಇನ್ನೀ ತಪಸ್ಸನ್ನು ಹಿಂದೆ ಯಾರ್ಯಾರು ಮಾಡಿದ್ರು, ಯಾವ್ಯಾವ ರೀತಿ ಮಾಡಿದ್ರು ತಿಳಿಸಿ ಸರ್. ಹಿಂದೆ ಸತ್ಯುಗಕ್ಕೆ ಹೋದ್ರೆ ಹಿರಣ್ಯಕಶಿಪು ತಪಸ್ಸು ಮಾಡಿದ. ಒಂದು 100 ವರ್ಷ ತಪಸ್ಸು ಕೂತಿದ್ದೆ. 100 ವರ್ಷ ಕುಂತಿದ್ದ, ಒಂದು 100 ವರ್ಷ ತಪಸ್ಸು ಮಾಡಿದ ಒಬ್ಬ ಮನುಷ್ಯನ ಜೀವನ. ಓಕೆ, ಆಯಸ್ಸು ತಪಸ್ಸಿಗೆ ಕುಂತದ್ದ ಒಂದು 100 ವರ್ಷ ತಪಸ್ಸು ಮಾಡಿದ ಮೇಲೆ ಲಾಸ್ಟಿಗೆ ಬ್ರಹ್ಮದೇವರು ಪ್ರತ್ಯಕ್ಷ ಆದರು. ಬ್ರಹ್ಮದೇವರು ಪ್ರತ್ಯಕ್ಷ ಆದರು, ಭೇಟಿಯಾಗಿ ವರ ಕೊಟ್ಟರು. ಅಲ್ಲಿ ಅಂದ್ರೆ ಪೂರ್ತಿ ಅನ್ನ ನೀರು ಎಲ್ಲ ಬಿಟ್ಟು ಒಂದು 100 ವರ್ಷ ಕುಂತಾನ. ಓಕೆ, ಅನ್ನ ನೀರು ಬಿಟ್ಟು ಒಂದು 100 ವರ್ಷ ಕುಂತಾನ. ಒಂದು 100 ವರ್ಷ ಮುಗಿದ್ಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷ ಆದ್ರೆ ಬಂದು ಕೇಳಿದ ವರ ಕೊಟ್ರು. ಅದು ಏನು ವರ ಕೊಟ್ರು ಪುರಾಣದಾಗ ಐತೆ. ಐತೆ, ಮನುಷ್ಯ ಒಂದು 100 ವರ್ಷ ತಪಸ್ಸು ಹೆಂಗೆ ಮಾಡ್ತಾನೆ, ಬದುಕೋದ 100 ವರ್ಷ ಅಲ್ಲ ಅಂತ ಈಗಿನವ್ರು ಅಂತಾರೆ. ಹೌದು, ಇದು ಈ ಕಲಿಯುಗದ ಆಯುಷ್ಯ. ಸತ್ಯುಗದಾಗ ಮನುಷ್ಯ 50-60 ಲಕ್ಷ 70 ಲಕ್ಷ ವರ್ಷ ತನಕ ಆಯುಷ್ಯ ಇತ್ತು, ಅಲ್ಲಿವರೆಗೂ ಬದುಕ್ತಿದ್ದ. ಅಷ್ಟು ದೊಡ್ಡ ಆಯಸ್ಸು. ಈ 100 ವರ್ಷ ಏನು ಅವ್ರಿಗೇನು ಬಾಡ್ದಲ್ಲ, ದೊಡ್ಡದೇ ಅಲ್ಲ, ಒಂದಿನ ಲೆಕ್ಕ ಮತ್ತೆ 10 ಲೆಕ್ಕ ಅನ್ರಿ. ಹಿಂಗಾಗಿ ಒಂದು 100 ವರ್ಷ ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವರು ಬಂದರು, ವರ ಕೊಟ್ಟು ಹೋದ್ರು. ಅದ ಮುಂದೆ ಸತ್ಯುಗ ಮುಗಿದು ಮುಂದೆ ತ್ರೇತಾಯುಗ ಬಂತು. ತ್ರೇತಾಯುಗದ ಇತಿಹಾಸ ತಗೊಂಡು ಅದನ್ನು ಹಿನ್ನೆಲೆಯಾಗಿ ನೋಡಿದ್ರೆ ರಾವಣ, ಕುಂಭಕರ್ಣ, ವಿಭೀಷಣ ಇವರೆಲ್ಲ ತಪಸ್ಸು ಮಾಡಿದರು ತ್ರೇತಾಯುಗದ್ದು. ಅವರು ಹಿರಣ್ಯಕಶಿಪುನ ಗತೆ ಒಂದು 100 ವರ್ಷ ತಪಸ್ಸು ಮಾಡಿಲ್ಲ, 2-3 ವರ್ಷ 4 ವರ್ಷ ಮಾಡಿದರು. ಅಷ್ಟು ಮಾಡುತ್ತಲೇ ಅವ್ರಿಗೆ ಬ್ರಹ್ಮದೇವರು ಭೇಟಿಯಾಗಿ ವರ ಕೊಟ್ಟನ. ಅದು ಹಂಗ್ಯಾಕಂದ್ರೆ ಅಲ್ಲಿ
ಯುಗದ ಒಂದು ಆಯುಷ್ ಹೆಂಗ್ ಕಡಿಮೆ ಆತ ಹಂಗ ಇವ್ರದ ಅಲ್ಲಿರುವಂತ ಜನರದು ಆಯುಷ್ ಕಡಿಮೆ ಆಗತ್ತ. ಸತ್ಯುಗದ ಆಯುಷ್ ದೊಡ್ಡದು, ಹೌದು. ತ್ರೇತಾಯುಗದಾಗ ಮತ್ತ ಕಡಿಮೆ ಆಗತ್ತಲ್ಲ, ಮತ್ತ ಯುಗದ ಆಯುಷ್ ಕಡಿಮೆ ಆದಂಗ ಅಲ್ಲಿರುವಂತ ಜೀವಿಗಳ ಆಯುಷು ಕಡಿಮೆ ಆಗತೈತೆ. ಹಿಂಗಾಗಿ ಅಲ್ಲಿ ಯುಗಕ್ಕೆ ತಕ್ಕಂಗ ಪುಣ್ಯ ಅಂತ ಒಂದು ಮಾತೈತೆ, ಯುಗಕ್ಕೆ ತಕ್ಕಂಗ ಪುಣ್ಯ. ಇದಕ್ಕೆ ಉದಾಹರಣೆ ಏನಂದ್ರೆ, ಹಿಂದಿನ ಕಾಲದೊಳಗೆ ಹಿಂಗೆ ಕಣ್ಣು ಮುಚ್ಚಿದ್ರೆ ಅಂದ್ರೆ ಎಲ್ಲಿಯೋ ತಿರುಗಾಡೋರು ಇಲ್ಲಿ ಕಾಣ್ತಿದ್ರು. ಈಗ ಆ ಒಂದು ಸಿಸ್ಟಮ್ ಇಲ್ಲ. ಈಗ ನಾವು ಇಲ್ಲಿ ಫೋನ್ ಹಚ್ಚಿರೋ ಅಲ್ಲಿ ಎಲ್ಲೋ ಇದ್ದವ್ರು ಮಾತಾಡ್ತಾರಲ್ಲ, ಹಂಗೆ ಯುಗಕ್ಕೆ ತಕ್ಕಂಗೆ ಒಂದೊಂದು ವ್ಯವಸ್ಥೆ ಇರ್ತಾವೆ, ಬದಲಾಗಿದೆ. ಇನ್ನು ರಾವಣ, ಕುಂಭಕರ್ಣ ಇವೆಲ್ಲ 3 ವರ್ಷ ತಪಸ್ಸು ಮಾಡಿದ್ಮೇಲೆ ದೇವ್ರು ಬಿಟ್ಟೆ ಆದ್ರು. ಅಲ್ಲಿ ಎಷ್ಟಪ್ಪ ಅಂದ್ರೆ 5-10 ಲಕ್ಷ ವರ್ಷ, 12 ಲಕ್ಷ ವರ್ಷ, 14 ಈ ಟೈಪ್ ಆಯುಷ್ ಇತ್ತು. ಅವ್ರು 3 ವರ್ಷ ಮಾಡತ್ಲೆ ಬಂದರು. ಇನ್ನು ಇದು ಮುಗಿದ ಮೇಲೆ ದ್ವಾಪರಯುಗ ಬರುತ್ತೆ. ದ್ವಾಪರಯುಗ ಬಂದಾಗ ದ್ವಾಪರಯುಗದೊಳಗೆ ಯಾರ್ಯಾರು ತಪಸ್ಸು ಮಾಡಿದ್ರು ಅಂದ್ರೆ ಅರ್ಜುನ ಮಾಡಿದ, ಜಯದ್ರಥ ಮಾಡಿದ, ಇನ್ನು ಬೇರೆ ಬೇರೆ ಇನ್ನೂ ಯಾರ್ಯಾರೋ ಮಾಡ್ಯಾರ. ಮತ್ತು ಇವ್ರು ಎಷ್ಟು ತಪಸ್ಸು ಮಾಡ್ಯಾರೋ ಅಂತ ಹುಡುಕ್ಯಾಡಿದ್ರೆ, ಅರ್ಜುನ ಮಾಡಿದ 5 ತಿಂಗಳು ತಪಸ್ಸು ಮಾಡ್ಯಾನ. ಅವ್ರು ಹಿಂದಿನ ಯುಗದಾರ ಗತೆ 3-3 ವರ್ಷ ಮಾಡಿಲ್ಲ, 5 ತಿಂಗಳು ಮಾಡತ್ಲೆ ಶಿವ ಪ್ರತ್ಯಕ್ಷವಾಗಿ ಪಾಶುಪತಾಸ್ತ್ರ ಕೊಟ್ಟ. 1ನೇ ತಿಂಗಳ ಏನಪ್ಪ ಅಂದ್ರೆ ಹಣ್ಣು ತಿಂದ, 2ನೇ ತಿಂಗಳು ಇಲಿ, 3ನೇ ತಿಂಗಳು ಒಣ ಇಲಿ, 4ನೇ ತಿಂಗಳು ನೀರು, ಇನ್ನಿದು ಮುಟ್ಟು ಗಾಳಿ ಮೇಲೆ ಹೋಗುತ್ತಲೇ ಶಿವ ಬಂದ ಬಿಟ್ಟ. 4 ತಿಂಗಳು, 4ರಿಂದ 5ನೇ ತಿಂಗಳು ನಡೆದು ಒಂದಿನ ಆಗಿತ್ತು ಬಂದ ಭೇಟಿ ಆದ. ಇದು ಆದಮೇಲೆ ಜಯದ್ರಥ. ಜಯದ್ರಥಂದು ಹೆಂಗಂದ್ರೆ 8 ತಿಂಗಳು ತಪಸ್ಸು ಮಾಡಿದ್ಮೇಲೆ ಶಿವ ಬೇಣ ಬಂದು ಭೇಟಿ ಆದ. ಅಷ್ಟು ಲೇಟ್ ಯಾಕಂದ್ರೆ, ಅದು ಜಯದ್ರಥನ ವಿಚಾರ ಏನಿತ್ತು, ಇಲ್ಲಿ ದ್ರೌಪದಿನ ಹೊತ್ಕೊಂಡು ಹೋಗ್ಬೇಕಂತ ಹೋಗಿದ್ನಲ್ಲ. ಹೌದು ಹೌದು. ಇವರು ಧರ್ಮ ಭೀಮರಾಯ ಭೀಮ ಇವರೆಲ್ಲ ಧರ್ಮರಾಯ ಭೀಮ ಕೂಡಿ ಅವನ್ನ ಹಿಡಿದು ಕಟ್ಟಿ ಹೊಡೆದು ಬೆಳೆದ ಮೇಲೆ ಅವಾಗ ಅಪಮಾನ ಆತು. ಇನ್ನಿಂಥ ಅಪಮಾನ ಆದಂಥ ಒಂದು ಪರಿಸ್ಥಿತಿ ಒಳಗೆ ನಾನು ರಾಜಧಾನಿಗೆ ಹೋಗೋದು ಬೇಡ. ರಾಜಧಾನಿ ಅಂತಂದ್ರೆ ಯಾವುದು? ಜಯದ್ರಥನ ರಾಜ್ಯ ಸಿಂಧು, ಸಿಂಧು ದೇಶ ಅಂತ ಹೇಳ್ತಾರೆ. ಸಿಂಧು ದೇಶ ಅಂತ ಎದಕ್ಕಂತಾರಂದ್ರೆ, ಈಗ ಸಿಂಧು ಪ್ರಾಂತ್ಯ ಅಂತ ಬರುತ್ತೆ, ಪಾಕಿಸ್ತಾನ ಮತ್ತು ಭಾರತದ ನಡಿ ಬರ್ತದೆ ಸಿಂಧು ಪ್ರಾಂತ್ಯ. ಆ ಸಿಂಧು ಪ್ರಾಂತ್ಯವನ್ನು ಸಿಂಧು ದೇಶ ಅಂತ ಹೇಳ್ತಿದ್ರು. ಅದನ್ನ ಜಯದ್ರಥ ಆಳ್ತಿದ್ದ. ಅಲ್ಲಿಗೆ ವಾಪಸ್ ಹೋಗೋದು ಬೇಡ, ನಮ್ದು ಮರ್ಯಾದೆ ಕಡಿಮೆ ಆಗುತ್ತೆ ಅಂತೇಳಿ ಹರಿದ್ವಾರಕ್ಕೆ ಹೋಗಿ ತಪಸ್ ಮಾಡಿದ. ಜಯದ್ರಥ 8 ತಿಂಗಳು ತಪಸ್ ಮಾಡಿದ. ತಪಸ್ ಮಾಡಿದ ಮೇಲೆ ಶಿವ ಪ್ರತ್ಯಕ್ಷ ಆದ. ಏನ್ ಬೇಕು ಅಂದಾಗ, ನಾನು ಪಾಂಡವರನ್ನೆಲ್ಲ ಸೋಲಿಸ್ಬೇಕು ಅಂದ. ನೋಡು, ಪಾಂಡವರನ್ನೆಲ್ಲ ಸೋಲ್ಸಕ್ಕಾಗಲ್ಲ, ಅದ್ರಾಗ ಏನಂದ್ರೆ ಒಂದಿದಂದ ಮಟ್ಟಿಗೆ 4 ಜನ ಪಾಂಡವರನ್ನು ಸೋಲಿಸ್ಬೋದು, ಆ ಅರ್ಜುನನ್ ಒಬ್ಬವನ್ನು ಬಿಟ್ಟು. ಅರ್ಜುನನ್ ಯಾಕ ಅಂದ, ಅರ್ಜುನಗ ನಿನ್ಕಿನ ಮುಂಚೆ ಆಲ್ರೆಡಿ ನಾ ಪಾಶುಪತಾಸ್ತ್ರ ಕೊಟ್ಟುಬಿಟ್ಟಿನಿ. ಇನ್ನು 2ನೇ ಕಾರಣ, ಅವಾಗ ಕೃಷ್ಣನ ಬೆಂಬಲ ಐತೆ, ಅದಕ್ಕೆ ಅವನು ಬಿಟ್ಟು ಇವ್ರು 4 ಮಂದಿ ನಾವು ಒಂದಿನ ಮಟ್ಟಿಗೆ ಸೋಲಿಸ್ಬೋದು ಅಂತ ವರ ತೊಗೊಂಡ್ಬಂದ. ಆದ ವರದ ಬಲದಿಂದ ಮುಂಚಕ್ರ ತಯಾರಾದಾಗ ಅಭಿಮನ್ಯ ಒಳಗೆ ಬಿಟ್ಟಾಗ ದಾರಿ ಕಟ್ ಮಾಡಿದ. ಅಭಿಮನ್ಯ ಒಳಗೆ ಸತ್ವದ ಅದನ್ನ ಹೇಳಿದ್ರೆ ಅದು ಒಂದು ದೊಡ್ಡದಾಗತ್ತೆ. ಜಯದ್ರಥ ತಪಸ್ಸು ಮಾಡಿದ 8 ದಿನ, ಇದು 8 ತಿಂಗಳು. ಅದು ಈ ಕಲಿಯುಗದಲ್ಲಿ ಹಾಕಕ್ಕೆ 8 ದಿನ ಬರ್ತತೆ. ಅಷ್ಟು 8 ದಿನ ಅಂದ್ರೆ ಜಾಸ್ತಿ ಕಮ್ಮಿ ಆಯ್ತಾರ ತುಂಬಾ ಈ ಕಲಿಯುಗದಾಗ. ಅದನ್ನ 8 ದಿನ ಮಾಡಿರ್ ಬರ್ತಾರ. ಓಕೆ. ಇದು ಮುಗಿದ ಮೇಲೆ ಇನ್ನ ಅಂಬಾ ಅಂತ ಬರ್ತಾಳ್ಬೇಕು. ಅಂಬಾ ಅಂಬಾಲಿಕ ಅಂಬಾ ಅಂಬಾ ಭೀಷ್ಮನ ಭೀಷ್ಮ ಕಾಶಿರಾಜನ ಇದಕ್ಕು ಸ್ವಯಂ ಇದು ಅಂಬಾಲಿಕ 3 ಮಂದಿ ಅಂಬೆ ಅಂಬಾಲಿಕ ಇವರು ಅಂಬಿಕೆ ಅವ್ರು 3 ಮಂದಿ ಬರ್ತಾರಲ್ಲ ಕಾಶಿರಾಜನ ಮಕ್ಕಳು. ಇವ್ರನ್ನ ಸ್ವಯಂ ಬರ್ದಾಗ ತೊಗೊಂಡ್ಬಂದು ತನ್ನ ತಮ್ಮಾರಿಗೆ ಕಟ್ಟಬೇಕಂತ ಮಾಡಿರ್ತಾನೆ. ಆ ಟೈಮ್ನಾಗ ಇನ್ನಿಬ್ರು ಮದುವೆ ಅಕ್ಕಾರ, ಈಕೆ ಅಂಬ ಆಗೋದಿಲ್ಲ, ನಿನ್ನ ಹಾಕಿನಂತಳಕ್ಕೆ ಆ ಬ್ಯಾರೆ ರಾಜನ್ನ ಪ್ರೀತಿ ಮಾಡಿರ್ತಾಳೆ, ಅವ ವಾಲ್ಯ ಅಂತಾನ. ಇನ್ನು ನಿನ್ನ ಹಾಕಿನಂತ ಮುಂದಾಗ ಇವನು ವಾಲ್ಯ ಅಂತಾನ. ಅದು ಮುಗಿದ ಮೇಲೆ ಆಕೆ ನನಗೆ ಅಪಮಾನ ಆಯ್ತು, ಮತ್ತು ನಾನು ಯಾರು ಮಾಡ್ಕೊಳ್ಳೋದು ಮುಂದೆ ನಾನು ದಿಕ್ಕಿ ಹಂಗೆ ನನಗೆ ಈ ಟೈಪ್ ಮಾಡಿದಾವ ನೀನ ನಿನ್ನ ಸಂಹಾರ ಮಾಡ್ತೀನಿ ಅಂತ ಕುಂದಿರ್ತಾಳೆ ಆಕೆ. ಹೋಗಿ ಒಂದು ಕಡೆ ತಪಸ್ಸಿಗೆ ಕುಂದಿರ್ತಾಳೆ. ತಪಸ್ಸಿಗೆ ಕುಂತ ಮೇಲೆ ತಪಸ್ಸು ಮಾಡ್ಕೋ ಅಂತ ಹೋಗ್ಕಳ. ಲಾಸ್ಟ್ಗೆ ಗಂಗಾ ನದಿ ಅಡಿಗೆ ಕುಂತಿರ್ತಾಳೆ. ಗಂಗಾದೇವಿ ಮತ್ತು ಭೀಷ್ಮನ ತಾಯಲ್ಲ, ಹೌದು. ಏನಿದು ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ಮಾಡಕತ್ತಿಲ್ಲ ಅಂದಾಗ, ಇಲ್ಲ ನಾನು ತಪಸ್ಸು ಯಾಕೆ ಮಾಡಕತ್ತೀನಿ ಅಂದ್ರೆ ಭೀಷ್ಮನ ಸಂಹಾರ ಮಾಡ್ಬೇಕು, ಇದೇ ಅಂತ ದುರ್ಬುದ್ಧಿ ಐತೆ ನನಗೆ ಅಂತ ನಂದು. ಆಕೆ ಏನಂತಾಳೆ, ನೀನು ಒಂದು ಕೆಲ್ಸಕ್ಕೆ ಬಾರದು ನದಿಯಾಗಿ ಹೋಗಂತ ಶಾಪ್ ಕೊಡ್ತಾಳ. ಒಂದು ನದಿಯಾಗಿ ಹರಿದು ಹೊಕ್ಕಳಕ್ಕೆ. ಆದ್ರೆ ಅಷ್ಟೊತ್ತಿಗೆ ಆಗಲೇ ಆಕೆ ಅರ್ಧ ತಪಸ್ಸು ಸಿದ್ಧಿಯಾಗಿರುತ್ತೆ, ಸಿದ್ಧಿಯಾಗಿರುತ್ತೆ. ಹಿಂಗಾಗಿ ಇನ್ನು ಅರ್ಧ ಶರೀರ ನೀರಾಗಿ ಹೋಗುತ್ತೆ, ಇನ್ನು ಅರ್ಧ ಒಂದು ಕನ್ಯಾಗಿ ಹುಟ್ಟುತ್ತೆ. ಓಕೆ. ಆ ಕನ್ಯಾಗಿ ಹುಟ್ಟಿದ ಮ್ಯಾಗ ಏನೈತಿ, ಮತ್ತೆ ನಾ ತಪಸ್ಸು ಮಾಡ್ಬೇಕು, ಮತ್ತೆ ತಪಸ್ಸು ಮಾಡಕ್ಕತ್ತಳ.
ತಪಸ್ ಮಾಡಾಕತ್ತಿದ ಮ್ಯಾಗ ಶಿವ ಪ್ರತ್ಯಕ್ಷ ಅಕ್ಕನ. ಏನ್ ಬೇಕ ಏನ್ ಬೇಕಂದಾಗ ಭೀಷ್ಮನ್ ಸಂಹಾರ ಆಗ್ಬೇಕು ನನ್ನಿಂದಾನ. ಆಗ್ರಿ ಭೀಷ್ಮನ್ ಸಂಹಾರ ಆಗತ್ತ, ಆದ್ರೆ ಈ ಜನ್ಮದಾಗ ಆಗೋರು ಮುಂದಿನ ಜನ್ಮಕ್ಕೆ ಆಗತ್ತ ಅಂತ ಹೇಳ್ತಾನ. ಹಂಗಾದ್ರೆ ಮುಂದಿನ ಜನ್ಮಕ್ಕೆ ಆಗತ್ತಾರ, ಈ ಜನ್ಮ ಏನು ವೇಸ್ಟ್ ಮಾಡೋದೆ ಅಕ್ಕ, ಇದನ್ನ ಹಾಳು ಮಾಡೋದು ಬೇಡ, ಈಗ ಸದ್ಯ ಶರೀರ ಬಿಟ್ಟು ಇನ್ನೊಂದು ಜನ್ಮ ತಗೊಂಡು ನಾನು ಸಂಹಾರ ಮಾಡ್ತೇನೆ. ಅಲ್ಲೇ ಸುತ್ತಲ್ಲ, ಅಲ್ಲೇ ಕಟ್ಗೆ ಎಲ್ಲ ಹಾಕಿ ಚಿತೆ ತಯಾರು ಮಾಡಿ ಅದ್ರಾಗ ಬೆಂಕಿಯಾಗಿ ಬಿದ್ದು ಸುಟ್ಟು ಮುಂದೆ ಹಾಳಿ ಇಲ್ಲಿ ಇದ್ದಾಗ ಏನಂತ ದ್ರೌಪದ ರಾಜನ ಮಗಳಾಗಿ ಕೊಡ್ತಾಳ. ಮತ್ತೆ ಮೊದಲು ಹೆಣ್ಣಾಗತ್ತ, ಹಿಂದಗಡೆ ಗಂಡಾಗತ್ತ, ಸಿಕಂಡಿ ಜನ್ಮ ತಗೊಳ್ತಾಳ. ಓಕೆ ಓಕೆ. ತಪಸ್ಸಿನೊಳಗೆ ಒಳ್ಳೆ ಬುದ್ಧಿ ದುರ್ಬುದ್ಧಿ ಅನ್ನೋದು ಭೇದಿಲ್ಲ. ಯೋಗ ಧ್ಯಾನ ಮಾಡ್ಬೇಕಾದ್ರೆ ಬುದ್ಧಿ ಸಾತ್ವಿಕವಾಗಿರ್ಬೇಕಾಗತ್ತ, ಸಾತ್ವಿಕವಾಗಿರ್ಬೇಕು, ಒಳ್ಳೆ ವಿಚಾರಗಳಿರ್ಬೇಕು. ತಪಸ್ಸು ಮಾಡೋವನಿಗೆ ಅದರ ಅವಶ್ಯಕತೆ ಇಲ್ಲ, ಅವ್ನು ದುಷ್ಟನ ಇರಲಿ ಶಿಷ್ಟನ ಇರಲಿ, ತಪಸ್ಸಿಗೆ ಕುಂತಾನ ಅಂದಮ್ಯಾಗ ಅವನು ಯಾವ ಕುಂತಿರ್ತಾನೆ ಆ ದೇವ್ರು ಬಂದು ಭೇಟಿಯಾಗಿ ಹೊರ ಕೊಡಬೇಕು. ಅವ ಏನು ಕೇಳಿದ್ರು ಕೊಡ್ಬೇಕು. ಕೆಟ್ಟವರು ಒಳ್ಳೆಯವರು ಇಲ್ಲಿ ದೇವರಲ್ಲಿ ಇಲ್ಲ ಇಲ್ಲ. ಅಕಸ್ಮಾತ್ ಅವನು ವರ ಕೊಡಲಿಲ್ಲ ಅಂದ್ರೆ ಇವನ ಪೂರ್ತಿ ಶರೀರ ಸುಟ್ಕೊಂತ ಬಂದಿರ್ತಾನಲ್ಲ ಕಾಸು ಬಂತ, ಇದು ಕಾದು 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 ಪೂರ್ತಿ ಆತ್ಮಜ್ವಾಲೆ ಅನ್ನುವಂಥದ್ದು ಬಿಸಿಯಾಗಿರುತ್ತ. ಹೌದು, ಅದು ಬಿಸಿಯಾಗಿ ಈ ಶರೀರ ಬಿಟ್ಟುಕೊಟ್ಟು ಅವನು ಯಾವ ಒಂದು ದೇವತೆಗಳ ನಾಮಸ್ಮರಣೆ ಮಾಡ್ತಿರ್ತಾನೆ ಆ ಲೋಕಕ್ಕೆ ಹೋಗುತ್ತದ. ಇವನ ಆತ್ಮಜ್ವಾಲೆ ಅನ್ನೋದು ಹೊರಗಡೆ ಬಂದು ಓಕೆ ಹೋಗಿ ಅವನು ಯಾವ ಲೋಕದಾಗ ಅವನು ಕುಂತಿರ್ತಾನ, ಇವನು ಉಪಾಸನೆ ಮಾಡುವಂಥ ಒಂದು ದೇವತೆ ಆ ಲೋಕಕ್ಕೆ ಹೋಗಿ ಅಲ್ಲಿ ನಿಲ್ತತೆ. ಅವನು ಬಂದು ವರ ಕೊಟ್ರ ಉಳ್ದ, ಬಂದು ವರ ಕೊಡಲಿಲ್ಲ ಅಂದ್ರೆ ಆತ್ಮಜ್ವಾಲೆ ಅವನ್ನ ಸುಟ್ಟು ಬೂದಿ ಮಾಡಿಬಿಡುತ್ತ. ಅಷ್ಟು ಸ್ಟ್ರಾಂಗ್ ಆಗುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತ. ಯಾಕಂದ್ರೆ ಪ್ರತಿಯೊಂದು ಜೀವಿ ಹತ್ರ ಪರಮಾತ್ಮನ ಶಕ್ತಿ ಐತೆ, ಅದೇ ಪರಮಾತ್ಮನ ಶಕ್ತಿ ಆ ದೇವತೆಗಳೊಳಗೂ ಐತೆ. ಶಿವನೊಳಗಿರುವಂತ ಆತ್ಮಶಕ್ತಿ ಎಷ್ಟು ಬಲ ಐತೆ ಅಷ್ಟೇ ಆತ್ಮಶಕ್ತಿ ನಮ್ಮೊಳಗೂ ಅಷ್ಟೇ ಬಲ ಐತೆ. ಅವ್ರಿಗೊಂದೊಂದು ಪದವಿ ಅವು, ಇಂದ್ರ ಇನ್ನ ವಿಷ್ಣು ಶಿವ ಇನ್ನ ಆದಿಶಕ್ತಿ ಅನ್ನುವಂಥದ್ದು ಒಂದೊಂದು ಪದವಿ ಅವು. ಪದವಿ ತಗೊಂಡು ಕುಂತಾರ ಅವ್ರ ದೇವತೆಗಳಾಗಿ. ಅವರಲ್ಲಿ ಯಾವ ಒಂದು ಆತ್ಮಜ್ವಾಲೆ ಐತಿ ಅದೇ ಆತ್ಮಜ್ವಾಲೆ ಎಲ್ಲ ಜೀವಿಗಳೊಳಗೂ ಐತೆ. ಮತ್ತು ಇದು ಆತ್ಮಜ್ವಾಲೆ ಏನಿರ್ತೈತಿ ಎಲ್ಲರೊಳಗೂ ಹೆಚ್ಚು ಕಡಿಮೆ ಇರಂಗಿಲ್ಲ, ಅದು ಪದವಿ ಹೆಚ್ಚು ಕಡಿಮೆ ಇರ್ತಾವೆ. ಅವನು ಬಂದು ವರ ಕೊಡಲಿಲ್ಲ ಅಂದ್ರೆ ಇವನಲ್ಲಿರುವಂಥ ಒಂದು ತಪಸ್ಸಿನ ಒಂದು ಬಲ ಈ ಜ್ವಾಲೆ ಅವನ ಲೋಕನ ಅವನ್ನ ಕೂಡ ಬೂದಿ ಮಾಡುತ್ತ. ಸುಮ್ಮನೆ ಬಂದು ಭೇಟಿಯಾಗಿ ವರ ಕೊಟ್ಟು ಹೋಗ್ಬೇಕು ಕೇಳಿದ್ದು, ಹಂಗಾಗಿ ಬರಬೇಕಾಗುತ್ತೆ, ಬರಬೇಕು ನೋಡಿ. ಇನ್ನೇ ಪದವಿಗಳು ಕೂಡ ಇಲ್ಲಿ ಮನುಷ್ಯರು ಕೂಡ ಆ ಥರದ್ದೊಂದು ಧ್ಯಾನಕ್ಕೆ ಆ ಥರದ್ದೊಂದು ಸಿದ್ಧಿಗಳು ಮಾಡ್ಕೊಂಡು ಆ ಪದವಿಗಳನ್ನ ಪಡಿಬೋದಾ? ಈಗ ನೋಡ್ರಿ ಜನಸಾಮಾನ್ಯರು ಇಲ್ಲಿ ಸಾಮಾನ್ಯ ಮನುಷ್ಯ ಇರ್ತಾನ, ಇವರು ಇಲೆಕ್ಷನ್ ನಿಂತ ಆರಿಸಿ ಬಂದು ಮುಖ್ಯಮಂತ್ರಿ ಆಗ್ಬೋದಲ್ಲ, ಆ ಥರ ಆಪ್ಷನ್ ಇದೆ ನಿಂತ್ಕೊಂಡು ಮಾಡ್ಬೋದು. ಹೌದು, ಮುಖ್ಯಮಂತ್ರಿನೂ ಆಗ್ಬೋದು, ಪ್ರಧಾನಮಂತ್ರಿನೂ ಆಗ್ಬೋದು. ಹೌದು, ಏನ್ ಬೇಕಾದ್ರೂ ಆಗ್ಬೋದು. ಇವರು ಒಂದು ಯೋಗ್ಯತೆ ಮೇಲೆ ಹೆಂಗಂಗೆ ಇಲ್ಲಿ ಸ್ಥಾನಮಾನಗಳು ಅದಾವ ಭೂಮಿ ಮ್ಯಾಗ, ಹಂಗ ಆ ಲೋಕದೊಳಗು ಹಂಗ ಸ್ಥಾನಮಾನಗಳದಾವು. ಅವು ಒಂದೊಂದು ಪದವಿಗಳು ಅವನು ಪಡ್ಕೋಬಹುದು. ಹಿಂಗೆ ಬರ್ತಾ ಇನ್ನು ಈ ತಪಸ್ಸಿಗೆ ಸಂಬಂಧಪಟ್ಟಂಥ ವಿಧಿವದ ನೀ ಕಲಿಯುಗದಾಗ, ಇನ್ನು ಈ ಕಲಿಯುಗದಾಗ ಹಿಂದಿನ ಯುಗದಾಗ ಏನಪ್ಪ ಅಂದ್ರೆ ಅಷ್ಟು ತಪಸ್ಸು ಮಾಡಿದ್ರಲ್ಲ ಅದರದ್ದು ಒಂದು ಟೈಮ್ ಸ್ವಲ್ಪ ಹೆಚ್ಚಿತ್ತು, ಅವ್ರ ಆಯುಷ್ಯನ ಹೆಚ್ಚಿತ್ತು ಹಂಗೆ. ಹೌದು, ಮತ್ತು ಈ ಕಲಿಯುಗದಾಗ ಆ ತಪಸ್ಸನ್ನು ಇನ್ನೂ ಕಡಿಮೆ ಮಾಡ್ಯಾರ. ಇನ್ನೂ ಕಡಿಮೆ ಅಂತಂದ್ರೆ ಈಗ ನಾವು ಯಾವುದೋ ಒಂದು ದೇವ್ರನ್ನ ಒಲಿಸಿ ಹೋಗ್ಬೇಕಾಗಿತ್ತು ಅಂದ್ರೆ ಧ್ಯಾನ ಮತ್ತು ಯೋಗದ ಮುಖಾಂತರ ಹೋದ್ರೆ ವರ್ಷಗಳ ಹೋಗ್ಕವು ದೇವ್ರ ಭೇಟಿ ಆಗಕ್ಕ. ತಪಸ್ಸಿನ ಮಾರ್ಗದಿಂದ ಹೋದ್ರಪ್ಪ ಅಂದ್ರೆ 7-8 ದಿನ ಅಥವಾ 10 ದಿನ. ಓಕೆ, ಇಲ್ಲಿ ಧ್ಯಾನ ಬೇರೆ ತಪಸ್ಸೆ ಬೇರೆ. ಬೇರೆ, ತಪಸ್ಸಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹೌದು, ಧ್ಯಾನ ತಪಸ್ಸು ಎಲ್ಲ ಒಂದೇ ತರ ಅನ್ನೋ ತರ ಕಾಣಿಸುತ್ತೆ. ತಪಸ್ಸು ಅಂತಂದ್ರೆ ಅದು ಬೇರೆ, ಧ್ಯಾನ ಅಂದ್ರೆ ಬೇರೆ. ಧ್ಯಾನ ಅಂದ್ರೆ ಮನಸ್ಸಿನಿಂದ ಮಾಡೋದು, ತಪಸ್ಸು ಅಂದ್ರೆ ಶರೀರದಿಂದ ಮಾಡೋದು. ಶರೀರಕ್ಕೆ ಚಿತ್ರ ಹಿಂಸೆ ಕೊಟ್ಟು ಬಿಸಿಲಾಗ ನಿಂತ್ಕೊಂಡು ಒಂದು ತಪಸ್ಸಿನ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಹರಿಯಾಣದಾಗ ಒಬ್ರು ಮಹಾತ್ಮರು ತಪಸ್ಸು ಮಾಡಿದ್ರು. ಹೆಂಗ ಅಂತಂದ್ರೆ ಬ್ಯಾಸಿಗೆ ಟೈಮ್ನಾಗ 2 ಕಂಬನ ಹಿಂಗೆ ನಿಲ್ಲಿಸಿ ಮ್ಯಾಗ ಅದಕ್ಕೊಂದು ಪೈಪ್ ಹಾಕಿ ಅದಕ್ಕೆ ಚೈನ್ ಕಟ್ಟಿ ಇಳೇಬಿಡೋದು, ಒಂದು ಪಳಿ ಹಾಕೋದು, ಆ ಪಳಿ ಹೊಟ್ಟೆ ಹಚ್ಚಿ ಮುಂದೆ ಕೈ ಇಳೇಬಿಡೋದು, ಹಿಂಗೆ ಹಿಂದೆ ಕಾಲು ಇಳೇಬಿಡೋದು. ಬ್ಯಾಸಿಗೆಯಾಗ 4 ದಿಕ್ಕಿನಾಗ ದೊಡ್ಡ ದೊಡ್ಡವು ಕೊಡ್ಡ ಹಾಕಿ ಬೆಂಕಿ ಹಚ್ಚೋದು. ಅಷ್ಟು ಅದರಲ್ಲಿ ಆಲ್ರೆಡಿ ಬಿಸಿ ಬಿಸಿ ಮಾಡೋದು. ಯಾಗ ಸೂರ್ಯನ ಬಿಸಿಲು ಸುತ್ತಾರದ 4 ದಿಕ್ಕಿನಾಗ ಇದರ ಬಿಸಿಲು, ಇದರ ಜಳ, ಇದರ ನಡುವೆ 4 ತಿಂಗಳು ಹಂಗ ಸಂಜೆ ಟೈಮ್ನಾಗ ಒಂದು ಗ್ಲಾಸ್ ಹಾಲು ಕುಡಿತಿದ್ರು ಅವ್ರು. ಈ ನೀರು ಮುಗಿದ ಮೇಲೆ ಮಳೆಗಾಲದಾಗ ಕುಲಾ ಮೈದಾನದಾಗ ನೀರು ಮಳೆ ಬರ್ತಿರುತ್ತೆ, ಅದ್ರಾಗ ಅಲ್ಲೇ ಚಳಿಗಾಲದಾಗನು ಅಲ್ಲೇ ಈ ಟೈಪ್ ಮಾಡಿದ್ರು ಅವ್ರು 1 ವರ್ಷ. ಒಂದು ವರ್ಷ ಅದನ್ನು ಮಾಡಿದ ಮೇಲೆ ಅವರಲ್ಲಿ ಶಕ್ತಿ ಹೆಂಗಿದ್ವಪ್ಪ ಹಿಂಗೆ ಮಠದ ಮುಂದೆ ಹೆಣ ಹೊಂಟೈತೆ ಅಂದ್ರೆ ಎಬ್ಬಿಸಿ ಜೀವಂತ ಮಾಡಿ ಹಾಳು ಕಳಿಸ್ರು ಅವರು. ಅದು ತಪಸ್ಸು, ಆ ಟೈಪ್ ಎಲ್ಲ ಇದ್ರು. ಈಗ ಅವರಿಲ್ಲ, ಹೋದ್ರ ಅವರು ಮಠದ ಅವ್ರ ಆಶ್ರಮದ ಮುಂದೆ ಹೆಣ ಹೊಂಟ ಅಂತಂದ್ರೆ ಜೀವಂತ ಮಾಡಿ ಹಂಗೆ 10-12 ಮಂದಿ ಜೀವಂತ ಮಾಡಿ ಹಾಳು ಕಳಿಸ್ಯಾರ. ಇದು ತುಂಬಾ ಸಾಧನೆ. ಮತ್ತೆ ಈ ಟೈಪ್ ಉಗ್ರ ಸಾಧನೆ ಅವು, ಇಲ್ಲೇ ಒಂದು ತಾಸು ಬಿಸಿಲ ನಿಂದ್ರದ ನಿಂದ್ರದಾಗಲ್ಲ. ಆಗಲ್ಲ, ಹೌದು.
ಅವರು ಜನ್ಮ ಹೋದ್ರೆ ಹೋಗೋದಕ್ಕ ಸತ್ರ ಸಾಯಿರ್ಬೇಕ ಅವನ ಹೆಸರಿನಾಗ ಸಾಯ್ತೀವಿ ಅಂತೇಳಿ ಮಾಡ್ತಾರೆ ಅದನ್ನು. ಅಷ್ಟು ಗಟ್ಟಿಯಾಗಿ ಕುತ್ಕೋಬೇಕು ಅದಕ್ಕೆ. ಆದ್ರೆ ಆಯುಷ್ ಮುಗಿಲಾರ್ದನ ಯಾವ ಜೀವಿನೂ ಸಾಯ್ದಲ್ಲ. ಶರೀರಕ್ಕೆ ಚಿತ್ರ ಹಿಂಸೆ ಆಗ್ಬೋದು, ವಿಚಿತ್ರವಾದಂಥ ಬಾಧೆಗಳಾಗ್ಬೋದು, ಆಯುಷ್ ಮುಗಿಲಾರ್ದನ ಅವನ ಅಂತ್ಯ ಆಗೋದಿಲ್ಲ. ಇರ್ಬೇಕು, ಇರ್ತಾರೆ, ಇರ್ತಾನ. ಚಿತ್ರ ಹಿಂಸೆ ಆಗತ್ತ, ಸಾಯ್ದಲ್ಲ. ಯಾಕಂದ್ರೆ ಅವನು ಅವನ ಹಣೆ ಬರೆದಾಗ ಇಷ್ಟ ಅಂತ ಬರೆದು ಕಳಿಸಿರ್ತಾರ ಅಲ್ಲಿ. ಚಿತ್ರಗುಪ್ತ ಬರೆದಿರ್ತಾನ ಸುದಿ ಬರ ಅಂತ ಹೇಳ್ತಾರಲ್ಲ, ಕಾಯ್ಬೇಕು ಅಲ್ಲಿವರೆಗೂ. ಇನ್ನು ಹಣೆ ಬರ ಅಂತ ಹೇಳ್ತಾರ, ಅದು ಹಣೆ ಬರ ಪ್ರತಿಯೊಬ್ಬ ಮನುಷ್ಯನ ಹಣೆ ಮೇಲೆ ಮೂರು ಲೈನ್ ಇರ್ತದ. ಅದನ್ನು ಯಾವಾಗ ನೋಡ್ಬೋದು ಅಂತಂದ್ರೆ ಈಗ ಸ್ಮಶಾನದಾಗ ಹೆಣ ಏಬ್ ಹೋಗದಿರ್ತಾರೆ ಮರ್ಯಾಕ, ಏಬ್ ಹೋಗದಂತ ಟೈಮ್ನಾಗ ಮೂರು ಲೈನ್ ಕಾಣ್ತತಿ, ಸುಟ್ಟಿದ್ರೆ ಕಾಣಂಗಿಲ್ಲ. ಇವ ಹಂಗ ಹೂತು ಹೊಗದಿರ್ತಾರೆ ಮರ್ಯಾಕ, ಅದನ್ನ ತಲೆ ಬುರುಡಿ ತಗೊಂಡು ನೋಡ್ರೆ ಅದ್ರ ಮ್ಯಾಗ ಲಿಪಿ ಇರುತ್ತ, ಬ್ರಹ್ಮ ಲಿಪಿ ಅಂತ ಹೇಳ್ತಾರೆ ಅದಕ್ಕೆ. ಪ್ರತಿಯೊಂದು ಬುರುಡಿಗೂ ಇರ್ತತಿ. ಬುರುಡೇನಲ್ಲ ಇಲ್ಲ ಹಣೆನ ಯಾವ ತರ ಇದು ಸರ್? ಇದು ಅಂದ್ರೆ ಈಗ ಮಣ್ಣು ಆದ್ಮೇಲೆ ಬುರುಡೆ ಚರ್ಮ ಎಲ್ಲ ಹೋದ್ಮೇಲೆ ಬುರುಡೆ ಏನು ಮೂಳೆ ಕಾಣುತ್ತೆ, ಅದೇ ಮೂಳೆ ಇರುತ್ತಲ್ಲ ತಲೆ ಬುರುಡಿ, ಆ ಬುರುಡಿ ತಗೊಂಡು ನೋಡ್ರೆ ಮೂರು ಲೈನ್ ಇರುತ್ತೆ ಅದ್ರ ಮ್ಯಾಗ. ಸ್ವಲ್ಪ ಹಳೆ ಲಿಪಿ ಇರ್ತಾವ, ಹಳೆ ಕಾಲದ ಲಿಪಿ ಆ ಸೇಮ್ ಎಲ್ಲರಿಗೆ ಇರ್ತತೆ. ಬಹಳ ದಿನದಾಗಿದ್ರೆ ಹೋಗಿರ್ತತೆ, ಸ್ವಲ್ಪ ಹೊಸದ ಇತ್ತಂದ್ರೆ ಅಕ್ಷರ ಕಾಣ್ತಾವ, ಅದನ್ನ ನೋಡ್ಬೋದು, ಚೆಕ್ ಮಾಡಿರ ಕಾಣ್ತತೆ. ಸ್ವಲ್ಪ ಗೀಚ ಗೀಚ ಇರ್ತಾ ಬ್ರಹ್ಮ ಲಿಪಿ ಅದ, ಅದು ಎಲ್ಲರಿಗೂ ಓದಕ್ ಬರಂಗಿಲ್ಲ. ನಾವು ವಿಭೂತಿ ಹಾಕ್ತೀವಲ್ಲ ಆ ಸೇಮ್ ಇರ್ತತೆ. ಈಗ ತಪಸ್ಸಿಗೆ ಸಂಬಂಧಪಟ್ಟದ್ದು ಅಂದ್ರೆ ಇದು ಎಲ್ಲೆಲ್ಲಿಗೆ ಹೇಳ್ಬೇಕಾದ್ರೆ ಎಲ್ಲೆಲ್ಲಿಗೆ ಹೋಗ್ಬಿಡುತ್ತೆ. ತಪಸ್ಸಿಗೆ ಸಂಬಂಧಪಟ್ಟದ್ದು ಅಂತಂದ್ರೆ ಈ ಕಲಿಯುಗದಾಗ 7-8 ದಿನ 10-12 ದಿನ ಮಾಡಿದ್ರೆ ಅವನು ಉಪಾಸನೆ ಮಾಡುವಂಥ ಒಂದು ದೈವ ಎದುರುಗಡೆ ಬಂದು ನಿಂದಿರುತ್ತೆ. ಅದು ಹೆಂಗೆ ತಪಸ್ಸು ಮಾಡ್ಬೇಕು, ಊಟ ಮಾಡೋದು ಬಿಡ್ಬೇಕು, ನೀರು ಕುಡಿಯೋದು ಬಿಡ್ಬೇಕು, ಅದನ್ನು ಮಾಡಿದಾಗ ಅವ್ರು ಬರ್ತಾರೆ. ಅದು ಬರಲಿಲ್ಲ ಅಂತ ಇವನೊಳಗಿರುವಂತ ಒಂದು ಆತ್ಮ ಜ್ವಾಲೆ ಇರುತ್ತಲ್ಲ, ಅದು ಹೋಗಿ ಅವನು ಸುಟ್ಟು ಬೂದಿ ಮಾಡುತ್ತ ಮ್ಯಾಗಿಂದ ಅವ ತಳ ಕೇಳಿದ್ ಬರಲಿಲ್ಲ ಅಂದ್ರೆ. ಇದನ್ನ ಯಾರು ಮಾಡ್ಯಾರ ಹಿಂದ ಅಂದ್ರ ಬೇಕಲ್ಲ ಆಧಾರ, ನಾ ಹೇಳಿದೆ ಹಿಂದ ಯಾರಾದ್ರೂ ಮಾಡಿದ್ದ ಆಧಾರ ತೋರಿಸ್ಬೇಕಲ್ಲ. ಗುಜರಾತ್ನೊಳಗ ಒಬ್ರು ಮಹಾತ್ಮರ ಆಗೋದ್ರು, ನರಸಿಂಹ ಮೆಹತಾ ಅಂತೇಳಿ. ಅವರು ಹಿಂಗ ಒಂದು ಶಿವನ ದೇವಸ್ಥಾನ ಹೋಗಿ ಕುಂತರು, 7 ರಾತ್ರಿ 7 ಆಗಲಿ ಕುಂತ ಮ್ಯಾಗ 8ನೇ ದಿನ ಶಿವ ಪ್ರತ್ಯಕ್ಷ ಆದ, ಬಂದು ಭೇಟಿಯಾಗಿ ವರನ ಕೊಟ್ಟೋದ. ಮುಂದೆ ಅವ್ರು ದೊಡ್ಡ ಮಹಾತ್ಮರ ಆದ್ರ. ಈ ಕಲಿಯುಗದೊಂದು ಒಂದು ದಿನ ದ್ವಾಪರಯುಗದ ಒಂದು ತಿಂಗಳಿಗೆ ಸಮಾನ. ಓಕೆ, ದ್ವಾಪರಯುಗದ ಒಂದು ತಿಂಗಳ ತ್ರೇತಾಯುಗದ ಒಂದು ವರ್ಷಕ್ಕೆ ಸಮಾನ, ತ್ರೇತಾಯುಗದ ಒಂದು ವರ್ಷ ಸತ್ಯಯುಗದ ಏನಪ್ಪ ಅಂದ್ರೆ 10 ವರ್ಷಕ್ಕೆ ಸಮಾನ. ಅದಕ್ಕೆ ಹಿರಣ್ಯಕಶಿಪು 100 ವರ್ಷ ತಪಸ್ಸು ಮಾಡಿದೆ ಅಂತ ಬರ್ದಾರ. ಓಕೆ, ಯಾಕಂದ್ರೆ ಹಿರಣ್ಯಕಶಿಪು ಅಂದು ಈ ಕಲಿಯುಗದ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ 10 ದಿನ ಮಾಡ್ಯಾನವ ಅಷ್ಟೇ. ಈ ಕಲಿಯುಗದ ಮನುಷ್ಯ 10 ದಿನ ಇಲ್ಲಿ ತಪಸ್ ಮಾಡಿದ ಅಂತಂದ್ರೆ ಸತ್ಯುಗದ ಲೆಕ್ಕಕ್ಕೆ ಹೋದ್ರೆ 10 ವರ್ಷನೂ ಅಥವಾ ಅದು ಅದಕ್ಕೆ ಹೆಚ್ಚು ಆಕೈತೆ. ಓಕೆ, ಅದ್ರ ತಕ್ಕಂಗೆ ಅವ್ರ ಆಯುಷನೂ ಇತ್ತು, ಅದ್ರ ತಕ್ಕಂಗೆ ಅವ್ರ ಬಲನೂ ಇತ್ತು. ಮತ್ತು ಇಲ್ಲಿ ಇಲ್ಲಿ ಹಂಗೈತೆ ಹಂಗೆ. ಹೌದು, ಇನ್ನು ಇದು ಬಿಟ್ಟ ಮೇಲೆ ಮಹಾರಾಷ್ಟ್ರದಾಗ ಒಬ್ಬರು ಜ್ಯೋತಿಪಂತ ಅಂತ ಒಂದು ಹುಡುಗ ಗಣಪತಿ ದೇವಸ್ಥಾನದಾಗ ಹೋಗಿ ತಪಸ್ಸಿಗೆ ಕುಂತ, 7 ರಾತ್ರಿ 7 ಆಗಲಿ ಊಟ ಇಲ್ಲ ನೀರಿಲ್ಲ ಒಂದ ಆಸನದಾಗ ಹಿಂಗ ಕುಂತ ಗಣಪತಿ ಜಪ ಮಾಡ್ಕೊಂತ ಮಾಡ್ಕೊಂತ ಹೋದಂಗಲ್ಲ ಗಣಪತಿ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ ಮಹಾರಾಷ್ಟ್ರದಾಗ ಗಣಪತಿ ಪೂಜೆ ಹೆಚ್ಚಾಗಿ ನಡೆಯುತ್ತ ಅನ್ನೋದು ಈಗ ಹೇಳಕತ್ತೇನೆ. ಓಕೆ, ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ್ಮೇಲೆ ಏನು ಬೇಕಂದ ನನಗೆ ವಿದ್ಯಾ ಬುದ್ಧಿ ಕೊಡ್ಬೇಕು, ಮತ್ತು ನಾನು ಕರೆದಾಗ ನೀನು ಬರಬೇಕು ಅಂತ ವರ ತಗೊಂಡ. ಅಂದ್ರೆ ಆ ಹುಡುಗ ಸ್ವಲ್ಪ ಓದೋದ್ರಾಗ ಹಿಂದಿದ್ದ, ಅವ್ರ ಅಪ್ಪ ಬಡ್ದು ಹೊರಗೆ ಹಾಕಿದಾಗ ಉಡಿಯಾಕ ಕುಂತ್ಕೊಂಡು ಏಕಾದನ ಸ್ತೋತ್ರ ಜಪ ಮಾಡಿದ ಮೇಲೆ, ಸ್ತೋತ್ರ ಅಲ್ಲ ಸ್ತೋತ್ರ ಬೇರೆ ಆಗುತ್ತೆ, ಓಕೆ, ಜಪ ಮಾಡಿದ ಮೇಲೆ ಬಂದ. 8ನೇ ದಿನ ಗಣಪತಿ ಬಂದ, ಬಂದು ಭೇಟಿಯಾಗಿ ಮಾತಾಡಿ ವರ ಕೊಟ್ಟು ಅದ. ಇನ್ನು ಈ ಹುಡುಗ ಏನು ಮಾಡಿದ ಅಂತಂದ್ರೆ ಅವ್ರ ಮಾವನ ಹತ್ರ ಪೇಶ್ವೆ ಬಾಜಿರಾವನ ಹತ್ರ ಈ ಹುಡುಗನ ಮಾವ ಕೆಲಸ ಮಾಡ್ತಿದ್ದ. ಪೇಶ್ವೆ ಬಾಜಿರಾವನ ಹತ್ರ ಕೆಲಸ ಮಾಡ್ಕೊಂತಿದ್ದ ಟೈಮ್ನಾಗ ಒಂದ್ಸಲ ಪೇಶ್ವೆಗೆ ಏನು ಬಂತು, ನಮ್ಮ ಸಂಸ್ಥಾನದು ಕಾಗದ ಪತ್ರ ಇನ್ನೂ ಕೆಲವೊಂದಿಷ್ಟು ತಯಾರಾಗಿಲ್ಲ, ಎಲ್ಲ ಕಾಗದ ಪತ್ರ ಕಂದಾಯದ ಪತ್ರ ನಾನು ನೋಡ್ಬೇಕಾಗೈತಿ ಅಂಥೇಳಿ ಕಂದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಆರ್ಡ್ರ್ ಕೊಟ್ಬಿಟ್ಟ. ಇನ್ನು 3 ದಿನದಾಗ ಎಲ್ಲ ಕಾಗದ ಪತ್ರ ತೊಗೊಂಬಂದು ನನ್ನ ಮುಂದೆ ಇಡಬೇಕು, ನೋಡ್ಬೇಕಾಗೈತೆ ನಾನು. ಇವ ಹುಡುಗನ ಏನಿದ್ದಲ್ಲ ಜ್ಯೋತಿಪಂತ ಮಾವ ಏನಂದ, ಇವನ್ನ 100 ಮಂದಿ ಕುಂತ್ಕೊಂಡು ಇವನ್ ಕಾಗದ ಪತ್ರ ಬರೆದ್ರು ಇವ್ರು ರೆಡಿ ಆಗೋದಿಲ್ಲ. ಪೇಶ್ವೆಗೆ ಏನ್ಬಿಡ ಅಲ್ಲಿ ಕುಂತ ಹೇಳಿದ, ನಾವು ಇಲ್ಲಿ
ನಾಳೆಗೆ ಇಲ್ಲಿ ತೊಂದರೆ ಅನುಭವಿಸಾರ ನಾವು, ಏನು ಮಾಡೋದು ಅಂತ ವಿಚಾರ ಮಾಡ್ಕೊಂತಿದ್ದ. ಅಕಸ್ಮಾತಿದ್ದ ನೀವು ಮಾಡಲಿಲ್ಲ ಅಂತ ನಿಮ್ಗೆಲ್ಲ ಶಿಕ್ಷೆ ಮಾಡ್ತೇನೆ ಅಂತ ಹೇಳಿದ್ದ. ಇವರು ವಿಚಾರ ಮಾಡ್ಕೊಂತ ಕುಂತಿದ್ರು. ಅಂದ್ರೆ ಅವನ ಕೈಯಾಗಿರೋ ಗುಮಾಸ್ತರು ಓಕೆ ಮತ್ತೆ ಇವರೆಲ್ಲ ಆ ಹುಡುಗ ಬಂದ ಅಲ್ಲಿಗೆ, ಏನು ಇಷ್ಟ ಆಲೋಚನೆ ಮಾಡ್ಕೊಂತ ಕುಂತಿರ್ಲಿ ಏನಿದೆ ಅಂದಾಗ, ಇಲ್ಲ ಬೇಸುವೆ ನಮಗೇನಪ್ಪ ಈ ಟೈಪ್ ಹೇಳ್ಬಿಟ್ಟಾನ, ಇದು ಕಾಗದ ಪತ್ರ ಎಲ್ಲ ತಯಾರು ಮಾಡಂತೇಳಿನ, ಇವನು ಒಂದು 100 ಮಂದಿ ಕುಂತು ಒಂದು ತಿಂಗಳಾನ್ಗಟ್ಲೆ ಮಾಡಿದ್ರೆ ಆಗೋದಿಲ್ಲ ಇದು, 3 ದಿನದಾಗ ತಂದು ನಾನು ಟೇಬಲ್ ಇಡ ಅಂತ ಹೇಳ್ಯಾನ. ಹೆಂಗೆ ಮಾಡ್ಬೇಕು ನಮ್ಗೆ ಗೊತ್ತಾಗಲಾರ್ದಂಗೆ ಐತೆ. ಇದಕ್ಕೆ ನಾನು ಬೇರೆ ದಾರಿ ನೋಡ್ತಾನೆ, ಈಗೇನು ಮಾಡ್ಬೇಕು ನೀವು ಇಲ್ಲಿ ಏನೇನು ಬರೆಯೋದಾವೆ ಎಲ್ಲನೂ ಕೂಡ ಅವ್ನು ಕೊಲೆಯಾಗಿಟ್ಟು ನನ್ನ ಒಳಗೆ ಕೊಲೆಯಾಗ ನಿಲ್ಲಿಸಿ ಇದಕ್ಕೆ ಬಿಟ್ಟು ಕಿಲಿ ಹಾಕ್ಬಿಟ್ರೆ ಅದನ್ನು 3 ದಿನ ಮುಗಿ ಮಟ್ಟ ಕಿಲಿ ತೆಗಿಬಾರ್ದು. ಅಂದಿಂದ ಇಲ್ಲ ಇದು ನೀ ಏನು ಹೆಂಗೆ ಮಾಡವ ನಮ್ಗೆ ಇಲ್ಲಿ ಆಗ್ಲಾರ್ದ ಕುಂತೀನಿ ನೀ ಏನು ಮಾಡವ ಅಂದ್ರೆ, ನೋಡು ಈಗ ನೀನು ಹಿಂಗೆ ನೋಡ್ಕೊಂತ ಕುಂತಿ ಇವ್ರ ಕಡೆಯಿಂದ ಬರ್ಸಿದೆ ಅಂದ್ರೆ ಮುಗಿತೈತೆ. ಮೂರು ದಿನ ಹಂಗೆ ಹಂಗೆ ಮಾಡಿದ್ರು ಅವ್ರು 3 ದಿವಸದಲ್ಲಿ ಮುಗಿಯಲ್ಲ ಅಂತ ಗೊತ್ತಾಯ್ತು. ಆಗಲ್ಲ ಆಗೋದಿಲ್ಲ ಇದು, ಹೆಂಗಿದ್ರು ಎಷ್ಟು ತಿನ್ನಬೇಕು ಹಿಂಗಾದ್ರೂ ಆಗಲಿ ಬಿಡು ಅಂತ. ಈ ಕೆಲಸ ನಾ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಲ್ಲ, ನಾ ಹೇಳ್ದಂಗೆ ಮಾಡು. ಓಕೆ, ಇವ್ರನ್ನೆಲ್ಲ ಕುಂದರ್ಸಿ ನೀವು ಬರ್ಸಿದ್ರು ಇದು ಆಗಲ್ಲ, ಬೇಸುವೆ ನೀನು ಶಿಕ್ಷೆ ಮಾಡತ್ತಾನೆ, ಹಿಂಗಾದ್ರೂ ಮಾಡತ್ತಾನೆ ಹಂಗಾದ್ರೂ ಮಾಡತ್ತಾನೆ. ಹೌದು, ಅದಕ್ಕೆ ಅದನ್ನು ಪ್ರಯೋಗ ಮಾಡಿ. ಅಲ್ಲಿಂದ ಮುಂದೆ ಎಲ್ಲ ಏನೇನಿದ್ವು ಕಾಗದ ಪತ್ರ ಎಲ್ಲ ಪುಸ್ತಕಗಳು ತೊಗೊಂಡು ಒಳಗೆ ಇಟ್ಟು ಇವನು ಒಳಗೆ ಬಿಟ್ಟು ಒಂದು ಕೊಡ ಒಂದು ತಂಬಿಗೆ ಇಟ್ರು, ಅಲ್ಲಿ ಇಟ್ಟು ಕಿಲಿ ಹಾಕಿಬಿಟ್ರು. 3 ದಿನ ಬಿಟ್ಟು ನಾ ಬಾಗಲ ಬಡ್ದನ್ನು ತೆಗಿಬೇಕು. ಒಳಗೆ ಹಾಕಿದ್ರೆ ಒಳಗೆ ಹೋಗಿ ಕುಂತ ಮೇಲೆ ಗಣಪತಿ ಕರೆದ, ಪ್ರತ್ಯಕ್ಷ ಆದ. ಏನು ಎದುರ್ಸಲ ಕರೆದೆ ಅಂದ, ಇಲ್ಲಿ ಏನದಾವ ಇವು ಇವು 3 ದಿನದಾಗ ಎಲ್ಲವೂ ರೆಡಿ ಆಗ್ಬೇಕು. ಮತ್ತು ಗಣಪತಿ ಅಂದ್ರೆ ಒಂದು ದೈವಿ ಶಕ್ತಿ, ಬರೆಯಕ್ಕೆ ಚಾಲು ಮಾಡಿದ ಬರದ್ 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 ಮುಗಿದು ಹೋದ್ವು. ಮುಗಿದು ಎಲ್ಲ ಆತ, 3 ದಿನ ಬಾಗಲ ಬಡದ ತೆಗೆದ್ರು ಅವರು. ಕಾಗದ ಪತ್ರ ರೆಡಿ ಆಗ್ಯಾವ ಮತ್ತು ಎಲ್ಲ ಪುಸ್ತಕಗಳೆಲ್ಲ ಮುಗಿಸೈತನ ಲೆಕ್ಕ ಮಾಡಿ ಎಲ್ಲ ಮುಗಿದಾವ ಅಂತ ನೋಡಿದ್ರು. ಮುಗಿದಿದ್ವು ತಿಂಗಳಾನ ಗಟ್ಟಲೆ ಕುಂತು ಬರೋದ್ರೆ ಆಗಲಾರ್ದೆ ಹ್ಯಾಂಗ ಮಾಡಿದೆ ಅಂದ್ರೆ, ನ್ಯಾಂಗ ಮಾಡೀನಿ ಇವನು ತೊಗೊಂಡೋಗಿ ಬೇಸ್ಬೇಕಾಗಿ ಕೂಡ ಅಂತ. ಅದನ್ನು ತೊಗೊಂಡು ಇಷ್ಟು ಪುಸ್ತಕಗಳನ್ನ ಅವರು ಒಂದು 8-10 ಮಂದಿ ಕಡೆಯಿಂದ ತೇಲಿ ಮೇಲೆ ಹೊರಿಸ್ಕೊಂಡು ತೊಗೊಂಬಂದು ಪೇಶ ಮುಂದೆ ಇಟ್ರು. ನೋಡಿದ ಇಷ್ಟು ಪುಸ್ತಕನ 3 ದಿನದಾಗ ನಾನು ಹೇಳಿಬಿಟ್ಟೆ, ನನಗೆ ಗೊತ್ತಿಲ್ಲ ಇಷ್ಟು ಅದ ಅನ್ನೋದು, ಏನೋ ಸ್ವಲ್ಪ ಇರ್ಬೇಕಂತ ನಾ ಹೇಳಿನಿ. ಇಷ್ಟು ಪುಸ್ತಕಗಳು ಹಾಕವನ ನನಗೂ ಗೊತ್ತಿದ್ದಿಲ್ಲ, ಇವನು 3 ದಿನದಾಗ ಹೆಂಗೆ ರೆಡಿ ಮಾಡಿದ್ರಿ, ಏನು ಮೊದಲ ರೆಡಿ ಮಾಡಿ ಇಟ್ಟಿದ್ರ ಅಂತ. ಇಲ್ಲ ಮೊದಲ ರೆಡಿ ನಾವು ಮಾಡಿಲ್ಲ, ಈಗ ಮಾಡಿವೆ ಅಂದ್ರೆ ಅವರು. ಅಂದಿಂದ ಇದನ್ನು ಯಾರು ಬರೆದವ್ರು ಯಾರು ಹೆಂಗೆ ಮಾಡಿದ್ರಿ ಅಂದಾಗ, ಇಲ್ಲ ನಾ ಮಳೆಯನ್ನು ಕಡೆಯಿಂದ ಬರ್ಸೀನಿ ಮತ್ತು ಅವನ್ನ ಕರ್ಕೊಂಬಾ ನೋಡ್ತೀವಿ ಅಂತಂದ್ರು. ಪುಸ್ತಕ ಎಲ್ಲ ತೆಗೆದು ನೋಡಿದ ಮೇಲೆ ಅಕ್ಷರಗಳು ಇಲ್ಲಿ ಮನುಷ್ಯರು ಬರೆದಂಗೆ ಇದ್ದಿದ್ದಿಲ್ಲ ಅವು, ಈ ಟೈಪ್ ಅಕ್ಷರ ನೋಡೇ ಇಲ್ಲ ನಾನು. ಮತ್ತು ಇದನ್ನು ಬರೆದಾವಂತ ಅದನ್ನು ಕರ್ಕೊಂಬಂದ್ರೆ ಕರ್ಕೊಂಬಂದ ಮೇಲೆ ನೋಡಿದೆ, ಪೇಶ್ವೆ ಕೇಳಿದೆ, ಇವನ್ನ 3 ದಿನದಾಗ ಇಷ್ಟು ಜಲ್ದಿ ಇವನ್ನ ಹ್ಯಾಂಗೆ ಮಾಡಿದೆ ಇದ್ದದ್ದೆಲ್ಲ ನಾನು ಕರೆ ಹೇಳ. ಅವಾಗ ಹೇಳಿದಿಲ್ಲ ನನ್ನ ಗಣಪತಿ ನನಗೆ ಇದಾಯ್ತಿ ಅನುಗ್ರಹ ಐತಿ ನಾನು ಕರೆದಾಗ ಬರ್ತಾನೆ. ಅಂದಿಂದ ಇವ ವಿಶೇಷ ವ್ಯಕ್ತಿ ಅದನ ಅಂತೇಳಿ ಅವನು ತನಗೆ ತನ್ನ ಆಸ್ಥಾನದೊಳಗೆ ಇನ್ನೂ ಹೆಚ್ಚಿನ ಒಂದು ಪದವಿ ಕೊಟ್ಟ. ಪದವಿ ಕೊಟ್ಟ ಮುಂದೆ ಅವ ಗಣಪತಿ ಪೂಜೆ ಮಾಡುವಂಥದ್ದನ್ನು ಗಣಪತಿ ಒಂದು ಉತ್ಸವ ಮಾಡ್ತಾರಲ್ಲ ಮಹಾರಾಷ್ಟ್ರದಾಗ, ಅದು ಹೆಚ್ಚೈತೆ ಹೆಚ್ಚೈತೆ. ಅದು ಹೆಚ್ಚು ಯಾಕಂದ್ರೆ ಈ ಹುಡುಗ ಅದನ್ನು ಪ್ರಚಾರ ಮಾಡಿದ. ಈ ಕಾರಣಕ್ಕೆ ನಮ್ಮ ಭಾರತದೊಳಗೆ ಎಲ್ಲ ಭಾಗದಕ್ಕಿಂತ ಮಹಾರಾಷ್ಟ್ರದಾಗ ಹೆಚ್ಚು. ಕರೆಕ್ಟ್. ಅದು ಈ ಕಾರಣದಿಂದ ಬಂದದ್ದು ಅಂದ್ರೆ ಈ ಘಟನೆ ನಡೆದದ್ದು ಒಂದು 200 ವರ್ಷದ ಹಿಂದೆ, 200-250 ವರ್ಷ ಅದ್ರ ಹಿಂದ್ಗಡೆ ನಡೆದೈತೆ ಅದು. ಇದೇ ಟೈಪನ ಇನ್ನೂ ಹೇಳ್ಕೊಂತ ಹೋದ್ರೆ ಇನ್ನೂ ಇದ್ದಾರೆ. ಈ ಕಲಿಯುಗದಾಗ 7 ರಾತ್ರಿ 7 ಆಗಲಿ ಎಲ್ಲ ಬಿಟ್ಟು ಕುಂತ ನಾನು ದೇವ್ರು ಬರ್ತಾನೆ, ಆದ್ರೆ ಕುಂದ್ರ ಕಟ್ಟಿಬೇಕು ಮಾಡಬೇಕು. ಇಲ್ಲೇ ಇನ್ನೊಂದು ತಾಸು ಕುಂದ್ರದಂದ್ರೆ ಆಗಲ್ಲ ಆಗಲ್ಲ. ಮತ್ತು ಹಿಂಗಿದ್ದ ಮ್ಯಾಗ ಏನು ಕುಂದಿರ್ತಾರೆ, ಗಟ್ಟಿ ಆದ್ರೆ ದೇವ್ರು ಭೇಟಿ ಹಾಕಣ, ಮತ್ತು ಗಟ್ಟಿ ಆಗೋದಿಲ್ಲ ಅಂದಮೇಲೆ ಏನೂ ಭೇಟಿ ಆಗುತ್ತೆ, ದೇವನು ಭೇಟಿ ಆಗೋದಿಲ್ಲ. ಹೌದು, ತಪಸ್ಸಿಗೆ ಸಂಬಂಧಪಟ್ಟಂಥ ಒಂದು ವಿಧಿವಿಧಾನ ಹೆಂಗದವು ಇದು ಕಲಿಯುಗ. ಕಲಿಯುಗದೊಳಗಿರುವಂಥ ಮನುಷ್ಯನ ಶರೀರ ಇದು ಅನ್ನಗತ ಪ್ರಾಣ, ಅನ್ನ ತಿನ್ನೋದು ಬಿಟ್ಟ ಅಂದ್ರೆ ಮುಗೀತು, ಅನ್ನ ಬೇಕು, ಅನ್ನ ಬಿಟ್ಟ ಅಂದ್ರೆ ಸತ್ವಕನ. ಇಂಥ ರೀತ ಇದು ದ್ವಾಪರ್ಯುಗದೊಳಗೆ ಏನ ರಕ್ತಗತ ಪ್ರಾಣ ಇತ್ತು ಮನುಷ್ಯನ ಶರೀರದೊಳಗೆ ಎಲ್ಲಿವರೆಗೂ ರಕ್ತ ಇರ್ತೈತಿ, ಕಡೆ ಹನಿ ರಕ್ತ ಹೊರಗೆ ಹೋಗೋ ತನಕನೂ ಬದುಕಿರ್ತಿದ್ದಾವ ಅನ್ನ ಬಿಟ್ರನ. ಅದರ ಹಿಂದಿನ ಯುಗದಾಗ ತ್ರೇತಾಯುಗದಾಗ ಮಾಂಸಗತ ಪ್ರಾಣ, ಮನುಷ್ಯನ ಶರೀರದೊಳಗೆ ಎಲ್ಲಿವರೆಗೂ ಮಾಂಸ ಇರುತ್ತೆ ಅಲ್ಲಿ ತನಕನ ಜೀವಂತ ಇರ್ತಿದ್ದ, ಊಟ ಬಿಟ್ರೂ ರಕ್ತ ಎಲ್ಲ ಒಣಗಿ ಹೋದ್ರೆ ಮಾಂಸ ಐತಲ್ಲ ಜೀವಂತ ಇರ್ತಿದ್ದ. ಇನ್ನು ಅದಕ್ಕಿಂತ ಹಿಂದೆ ಸತ್ಯುಗಕ್ಕೆ ಹೋದ್ರೆ ಅಸ್ಥಿಗತ ಪ್ರಾಣ,
ಮನುಷ್ಯನ ಇದು ಶರೀರದೊಳಗೆ ಎಲ್ಲಿವರೆಗೂ ಎಲ್ಲ ಬರ್ತಾವು ಮುಳೆ, ಹಾ ಅಲ್ಲಿವರೆಗೂ ಅವನು ಜೀವಂತ ಇರ್ತದ. ರಕ್ತ ಒಣಗಿ ಮಾಂಸ ಉದುರಿ ಎಲ್ಲ ಬಾದಿತ್ತಪ್ಪ ಅಂದ್ರೆ ಎಲುಬಿನ ಮ್ಯಾಗನ ಜೀವಂತ ಇರ್ತದ. ಅದಕ್ಕೆ ಅವ್ರು ಅಷ್ಟು ಘೋರ ತಪಸ್ಸು ಮಾಡಿದರು. ಅಸ್ಥಿಗತ ಪ್ರಾಣಿ ಇರುವಂಥದ್ದು ಮುಂದೆ ಮಾಂಸಕ್ಕೆ ಬಂತು, ಮಾಂಸದಿಂದ ರಕ್ತಕ್ಕೆ ಬಂತು, ರಕ್ತದಿಂದ ಅನ್ನಕ್ಕೆ ಬಂದೈತಿ. ಇನ್ನು ಮುಂದೆ ಬರುವಂಥದ್ದಿಂದಾಗ ನೀರು ಬಿಟ್ಟು ನಾನು ಸಾಯ್ತಾನೆ ಅಲ್ಲಿಗೆ ಬರ್ತಾನೆ. ಓಕೆ, ಇನ್ನು ಮುಂದೆ ಬರೋದಿಂದಾಗ ಅದು ಓಕೆ ಓಕೆ. ಮತ್ತು ಆಯುಷನ ಸಹಿತ ಅದರ ತಕ್ಕಂಗನೆ ಕಡಿಮೆ ಕೋಂತ ಬಂದವು. ಈಗ ರಾಮಾಯಣ ಮಹಾಭಾರತ ಕೆಲವು ಬರ್ತಾವು, ಹೌದು ಪುರಾಣದಾಗ ಬರ್ದಾರ. ಅವ್ರಿಗೆ ಬಾಣ ಹೊಡೆದ್ರ ಬಾಣ ಎದೆಯಾಗ ನಟ್ಟು ಬೆನ್ನಾಗದು ಪಾರಾಕಿದ್ವು ಅಂತ. ಈ ಒಂದು ಗುಂಡ್ ಹೊಡೆದ್ರ ಅಂದ್ರೆ ಎದೆಯಾಗ ನಟ್ಟು ಬೆನ್ನಾಗ ಪಾರು, ಒಂದ ಗುಂಡ್ ಹೊಡೆದ್ರ ಉಳಿತಾನ, ಒಂದ ಹೊಡೆದಕ್ಕೆ ಹೋಗ್ತಾನ. ಹಿಂಗ ಅವ್ರಿಗೆ ಎಷ್ಟೋ ಬಾಣಗಳನ್ನ ಹೊಡೆದ್ರ ಅವ್ರು ಸಾಯ್ತಿದ್ದಿಲ್ಲ ಅಂತ ಹೇಳ್ತಾರ. ಯಾಕೆ ಸಾಯ್ತಿದ್ದಿಲ್ಲ ಅಂದ್ರೆ ಅಲ್ಲಿ ಇದು ಏನೈತೆ ಸ್ಟೇಜ್ ಏನೈತೆ, ಮಾಂಸಗತ ಪ್ರಾಣ ಅವನಿಗೆ ಬೆನ್ನಾಗಾದ ಪಾರ ಆದ್ರೂ ಬಾಣ ನಟ್ಟು ಹೋದ್ರು ಶರೀರದೊಳಗೆ ಮಾಂಸ ಐತಲ್ಲ ಅದಕ್ಕೆ ಸಾಯೋದಿಲ್ಲ ಅವರು. ಮಾಂಸ ಎಲ್ಲ ಬಿದ್ದು ಹೋಗಿಂದ ಸಾವಬೇಕಲ್ಲ. ಒಂದ್ ಇನ್ನು ಇನ್ನೂ ಕೆಲವೊಂದಿಷ್ಟು ವಿಶಿಷ್ಟವಾದಂಥ ವನಸ್ಪತಿ ಬರ್ತಾವೆ. ಅವು ವನಸ್ಪತಿಗಳು ಈಗೂ ಅದಾವು, ಹಿಂದೂ ಇದ್ವು. ಅವು ಯಾವಪ್ಪ ಅಂದ್ರೆ ಸಂಜೀವಿನಿ ಸಂತಾನಕರಣಿ, ವಿಶಲ್ಯಕರಣಿ ಇಂಥವು ಕೆಲವೊಂದಿಷ್ಟು ಬರ್ತಾವೆ. ಸಂವರ್ಣಕರಣಿ ವಿಚಿತ್ರ ವಿಚಿತ್ರ ವನಸ್ಪತಿಗಳಿವು. ವಿಶಲ್ಯಕರಣಿ ಅಂತ ಅನ್ನುವಂಥದ್ದು ಏನು ಮಾಡುತ್ತಂದ್ರೆ ಮನುಷ್ಯಾಗ ಯಾವ ಗಾಯ ಇರುತ್ತೆ ಅದನ್ನು ತಪ್ಪಲ ಆರದು ಹಚ್ಚಿಬಿಟ್ರೆ ಆಗಿಂದಾಗ ಗಾಯ ಕೂಡ್ಕೊಳ್ಳುತ್ತೆ, ಸರಿ ಹೋಗುತ್ತೆ. ಆಗಿಂದಾಗ ಕೂಡಿ ಕೂಡ್ಕೊಂಡ್ಬಿಡುತ್ತೆ. ಏನು ಸಂಜೀವಿನಿ ಅಂತ ಅನ್ನುವಂಥದ್ದು ಬರ್ತದೆ, ಸಂಜೀವಿನಿ ಸಂತಾನಕರಣಿ. ಇದು ಏನಾದರೂ ಸತ್ತ ಮನುಷ್ಯನ ಮೂಗಿ ಅದನ್ನು ಹಿಡಿದ್ರೆ ಅದರದ್ದು ಪ್ರಭಾವದಿಂದ ಮನುಷ್ಯ ಜೀವಂತ ಅಕ್ಕನ. ಸೂಪರ್. ಅದು ಈಗೋ ಐತಿ, ಹಿಂದೂ ಇತ್ತು, ಈಗೋ ಐತೆ, ಈಗೋ ಐತಿ ಅಂತ ಯೋಗ ಇದ್ದವ್ರಿಗೆ ಸಿಗುತ್ತೆ. ಓಕೆ. ಇನ್ನು ಇಂಥ ವನಸ್ಪತಿಗಳ ಜ್ಞಾನ ಆಗ ಎಲ್ಲರಿಗೂ ಇತ್ತು, ಹೀಗಾಗಿ ಅವರು ಅಂಥವು ಬಂದದ್ರಿಂದ ಪಾರಾಕಿದ್ರು. ಇಲ್ಲಿ ಮನುಷ್ಯಂದು ಈಗ ಹೆಂಗೈತಿ ಅಂದ್ರೆ ಸ್ವಲ್ಪ ಶರೀರಕ್ಕೆ ಏನಾರ ಆದ್ರೆ ಮರಣ ಬರುತ್ತೆ. ಈಗ ಹಿಂದಿನ ಯುಗದಾಗ ಹಂಗೆ ಇದ್ದಿದ್ದಿಲ್ಲ, ಅವ್ರ ಶರೀರ ಪೂರ್ತಿ ದೊಡ್ಡದೊಂದು ಇದಾಗಿ ಒಂದು ಶರೀರದೊಳಗೆ ದೊಡ್ಡ ಡ್ಯಾಮೇಜ್ ಆಗಲಿ ಇಂಥ ಒಂದು ವನಸ್ಪತಿ ಮುಖಾಂತರ ಬದುಕ್ತಿದ್ರು. ಮತ್ತು ಈಗ ಪುರಾಣ ಕೆಲವರು ಈಗಿನ ಜನ ಓದ್ತಾರಲ್ಲ ಇವ್ರು ಏನು ಕೇಳ್ತಾರ, ಇದನ್ನ ಕೇಳ್ತಾರ, ಮನುಷ್ಯನ ಶರೀರದೊಳಗೆ ಬಾಣ ಹಿಂಗೆ ನಟ್ಟು ಹಿಂಗೆ ಹೊಕ್ಕಿದ್ದು ಅಂತ. ಎದೆಯಾಗ ನಟ್ಟು ಬೆನ್ನಾಗ ಹೊಕ್ಕಿದ್ವು, ಹೊಟ್ಟೆಯಾಗ ನಟ್ಟು ಬೆನ್ನಾಗ ಹೊಕ್ಕಿದ್ವು, ಆದ್ರೂ ಬದುಕ್ತಾರೆ, ಹೆಂಗೆ ಬದುಕ್ತಿದ್ರು ಅವರು ಅಂತಾರೆ. ಆಗಿನ ಟೈಮ್ನಾಗ ಅವನ ಶರೀರ ಏನಿತ್ತಂದ್ರೆ ಹಂಗಿತ್ತು, ಮತ್ತು ಅದು ಮಾಂಸಗತ ಪ್ರಾಣ, ಅವನ ಶರೀರದೊಳಗಿರೋ ಮಾಂಸ ಬಿದ್ದೋಗುತ್ತಾನು ಸಾಯಲ್ಲವ, ಅದು ಎಷ್ಟು ತೂತ್ ಬಿಡಲಿ ಸಾಯಲ್ಲ. ಈ ಕಾರಣದಿಂದ ಅವ್ರು ಸಾಯ್ತಿದ್ದಿಲ್ಲ. ಮತ್ತು ಈಗಿನ ಯುಗಕ್ಕೆ ಅದು ನಡೆಯಂಗಿಲ್ಲ, ಆಗೋದಿಲ್ಲ, ಆಗೋದಿಲ್ಲ ಯುಗಧರ್ಮ. ಈಗ ಬ್ಯಾಸಿಗೆ ಟೈಮ್, ಬ್ಯಾಸಿಗೆ ಒಳಗಿರುವಂಥ ವಾತಾವರಣ ಮಳೆಗಾಲದಾಗ ಇರೋಂಗಿಲ್ಲ, ಮಳೆಗಾಲದಾಗ ಇತ್ತು ಚಳಿಗಾಲದಾಗ ಇರೋಂಗಿಲ್ಲ, ಹಂಗೆ ಯುಗಕ್ಕೆ ತಕ್ಕಂಗೆ ಅಲ್ಲಿ ಗುಣಧರ್ಮಗಳು ಬದಲಿ ಇರ್ತಾವೆ. ಹೌದು. ಸೊ ಇವೆಲ್ಲ ತಪಸ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳಿವೆಲ್ಲ. ಸೊ ಈಗ ಧ್ಯಾನ ಅಂತ ನಾವು ಕರಿತೀವಲ್ವ, ಧ್ಯಾನನೂ ತಪಸ್ಸಿಗೆ, ತಪಸ್ಸು ಧ್ಯಾನಕ್ಕೆ ನೀವು ವ್ಯತ್ಯಾಸ ಹೇಳಿದ್ರಿ. ಧ್ಯಾನ ಮಾಡೋರು ತುಂಬ ಇದ್ದಾರೆ, ಈಗ ತಪಸ್ಸು ಮಾಡೋರು ಕಮ್ಮಿ ಇದ್ದಾರೆ ಅಂತ. ಯಾರು ಇಲ್ಲ ಅನ್ರಿ, ತಪಸ್ ಮಾಡೋರೇ ಇಲ್ಲ, ಯಾರು ಇಲ್ಲ, ಅದು ಯಾರಿಗೆ ಗೊತ್ತಿಲ್ಲ. ಗೊತ್ತಿದ್ರನ ಅಂತ ಯೋಗ ಸಾಧನೆ ಮಾಡಿದ್ರೆ ಒಬ್ಬಿಬ್ರಿಗೆ ಗೊತ್ತಿರುತ್ತೆ, ಅವರು ಯಾವ್ಯಾವ ಕಾರಣಕ್ಕೆ ಬಿಟ್ಟಿರ್ತಾರ. ಹೌದು. ಮತ್ತೆ ಈ ಕಲಿಯುಗದಾಗ ತಪಸ್ ಮಾಡಕ್ ವಾತಾವರಣ ಸೂಕ್ತ ಇಲ್ಲ, ಈಗ ಎಲ್ಲರೂ ಒಂದು ಜಂಗಲ್ನಾಗ ಹೋಗಿ ಕುಂದ್ರಲ್ಲಿ ಪಾರಿಶ್ನವ್ರು ಬಂದು ಎಬ್ಬಿಸ್ತಾರ, ಇಲ್ಲ ಯಾಕೆ ಕುಂತೀರಿ ಹೇಳ್ರಿ ಅಂತ. ಏನು ಊರಾಕ್ ಕುಂತ್ರ ಇಲ್ಲಿ ಕೇಳ್ತಾರಲ್ಲ ಗಾದ್ಲ, ಈ ಸೌಂಡು ಇದು ಸಾಪ್ಳ, ಏನು ಎಲ್ಲಿ ಹೋಗಿ ತಪಸ್ ಮಾಡೋದು, ಜಾಗ ಇಲ್ಲ, ಜಂಗಲ್ನಾಗ ಹೋಗಿ ಕುಂತ್ರ ಪಾರಿಶ್ನವ್ರ ಕಾಟ ಓಡಿಸ್ತಾರೆ, ಊರಾಕ್ ಕುಂತ್ರ ಈಗಾದ್ಲ, ತಪಾಸ ಮಾಡಕ್ ಅನುಕೂಲ ಇಲ್ಲ. ಅದ್ರ ಸಲುವಾಗಿ ಈಗ ಏನ್ ಮಾಡಕತ್ತಾರ ಮಠದಾಗಿದ್ದವರು, ಇದು ಯಾವ್ದು ಬೇಡ, ಸುಮ್ಮನೆ ಒಂದು ಪ್ರವಚನ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಕೂತ್ಬಿಟ್ರೆ ಈ ತರ ಆಗಿದೆ, ಈ ಟೈಪ್ ಆಗ್ಬಿಟ್ಟೈತೆ. ಇನ್ನ ಇದು ಒಂದು ಪ್ರಶ್ನೆ ಐತಿ, ಹಿರಣ್ಯಕಶಿಪು 100 ವರ್ಷ ತಪಸ್ ಮಾಡಿದಂತ ಅಂದ್ರೆ ಇದು ಬೇರೆ ವಿಷಯ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ. ಓಕೆ.